ಲವ್ ಕೊಡು ಲವ್ ಕೊಡು ಅಂತ ಹಿಂದೆ ಬಿದ್ದೆ. ಲಾಂಗ್ ಕೊಟ್ಬಿಟ್ಟು ಹೊರಟೋಗ್ಬಿಟ್ಲು. ನನ್ನ ಮಕ್ಕಳ ನನ್ನ ಹತ್ರನೇ ವ್ಯವಹಾರನ ಕುದುರ್ಸಕ್ ನೋಡ್ತೀರಲ್ಲಿ. ಸರೆಂಡರ್ ಆಗ್ತೀನಿ. ಏಯ್, ಬೇಕಾಗಿಲ್ಲ. ನಿನಗೆ ಬೇಲ್ ಕೊಟ್ಟು ಹೊರಗಡೆ ಬಿಟ್ಟಿದ್ದು ಮಜಾ ಮಾಡ್ಕೊಂಡು ತಿರ್ಲಿ ಅಂತ ಅಲ್ಲ ಚಿನ್ನ, ನಿನ್ನ ಅನ್ಎಫಿಷಿಯಲ್ ಆಗಿ ಗಲ್ಲಿಗೇರಿಸೋದಿಕ್ಕೆ. ಮರ್ಯಾದೆಯಿಂದ ಗಾಡಿ ಎತ್ತು, ಇಲ್ಲಾಂದ್ರೆ ಇಲ್ಲೇ ಪಬ್ಲಿಕ್ ಅಲ್ಲಿ ನಿನ್ನ ಹೊಡೆದು ಬಿಸಾಕ್ಬಿಡ್ತೀನಿ. ದಿವ್ಯಾ ಇಲ್ಲಿ ಇದ್ದಾನೆ. ಪಬ್ಲಿಕ್ ಅಲ್ಲಿ ಯಾಕೋ ಸಾಹಿತ್ಯ ಹತ್ತೋ, ಕಮಾನ್ ಹತ್ತು ಜೀಪ್ನ, ಹತ್ತು ಜೀಪ್ನ ಹತ್ತೋ, ಇಲ್ಲಾಂದ್ರೆ ಡೋಂಟ್ ಶೂಟ್. ಮೇಡಮ್ ನೀವ್ ಯಾಕೆ ಇಲ್ಲ ಬರ್ತಿದ್ದೀರಾ? ಪ್ಲೀಸ್ ಕಮ್ ಟು ಸೈಡ್. ಡೋಂಟ್ ಶೂಟ್. ಲೇ ಲೇ, ಏನೋ ನೋಡ್ತಿದ್ದೀರಾ? ಮೇಡಮ್ ನ ಸೈಡ್ ಕರ್ಕೊಂಡ್ರು. ಮಗ, ನಾನು ಹೇಳಿದ್ದೇನೆ ಶೂಟಿಂಗ್ ಅಂತ. ಪ್ರಿಯಾಂಕ ಬಂದವಳು ನೋಡು. ಏನ್ ಮಂಜಣ್ಣ, ಅನಿಲಿನ ತಲೆಗೆ ಐಟಮ್ ಇಕ್ಕಿಸ್ಬಿಟ್ರಿ? ಎಂತ ಮಾತಾಡ್ತೀರ ಬಾಸು? ಆ ಪಾಗಲು ಬಬ್ಲು ಸೇರ್ಕೊಂಡು ಪೊಲೀಸ್ಗೆ ಹಾಕೊಟ್ಟಿರೋದು ಅದವ್ರ ಕರ್ತವ್ಯ ಬಿಡಿ. ದುಶ್ಮನನ್ ಮೇಲೆ ಹಿಂದೆಯಿಂದ ನಾವು ಮುಂದೆಯಿಂದ ನೋಡಿದ್ ಬೀಳಿಸ್ತಾ ಇರ್ಬೇಕು. ಆದ್ರೆ ಬಜಾರ್ ನಮ್ ಕೈಯಲ್ಲಿದೆ, ಪೊಲೀಸ್ ನಮ್ ಜೇಬಲ್ಲಿದ್ದಾರೆ ಅಂತೆಲ್ಲ ಬಿಲ್ಡಪ್ ಕೊಡ್ತಾ ಇದ್ರೆ ಅದೆಲ್ಲ ಬುಸಿನ. ಯಾರನ್ನ ನಂಬ್ತೀರ ಬಾಸು? ಎದುರುಗಡೆ ಎಲ್ಲ ಚೆನ್ನಾಗೇ ಇರ್ತಾರೆ, ಬ್ಯಾಕಲ್ಲಿ ಆಟ ಆಡ್ಬಿಡ್ತಾರೆ. ಪಾಗಲ್ದು ಓವರ್ ಆಯ್ತು ಅನ್ಸ್ತಾ ಇಲ್ಲ? ಅನ್ಸೋದೇನು, ಓವರ್ರೆ. ಇವತ್ತು ಅವನಿಗೆ ಡೀಲ್ ಫಿಕ್ಸ್ ಮಾಡಿದ್ದೀನಿ. ಹೌದು, ಇದೇನು ಇದಕ್ಕಿದ್ದಂಗೆ ಫೀಲ್ಡಿಂಗ್ ಇಕ್ಕಾಯ್ತಾ? ನನ್ನ ಎನ್ಕೌಂಟರ್ ಮಿಸ್ ಆದ ತಕ್ಷಣ ಹೆದರ್ಕೊಂಡು ಊರು ಬಿಟ್ಬಿಟ್ಟಿದ್ದಾನೆ. ಕೋಲಾರ ಹತ್ರ ಯಾವುದೋ ಹಳ್ಳಿಯಲ್ಲಿ ಸೆಟ್ಲ್ ಆಗಿದ್ದಾನಂತೆ. ಆದ್ರೆ ಅವನ್ ಬ್ಯಾಡ್ ಟೈಮ್. ನಮ್ ಜಾಕ್ಸನ್ ಕುಮಾರ್ ಅಂದು ಅದೇ ಊರು. ಅಲ್ಲಿರೋ ಹುಡುಗರೆಲ್ಲ ಎರಡು ಫುಲ್ ಬಾಟ್ಲಿಗೆ ಸೆಟ್ ಆಗ್ಬಿಟ್ಟಿದ್ದಾರೆ. ಇವತ್ತು ಪಾಗಲ್ ಪಕ್ಕಾ ಫಿಕ್ಸ್. ಇರೋ ಕೇಸ್ಗಳಿಂದಾನೇ ಈಚೆ ಬಂದಿಲ್ಲ. ಈ ಗ್ಯಾಪ್ ಅಲ್ಲಿ ಹೊಸ ಟೆನ್ಷನ್ ಬೇಕಾ ಕೇಳೇಣ ಅವನ್ಗೆ. ಏ ಚಿಟ್ಟೆ, ಅವ್ನ್ ನನಗೆ ಹೊಡಿತೀನಿ ಅಂದ್ರೆ ಬಿಟ್ಬಿಡ್ತಾ ಇದ್ದೆ. ಒಂದ್ ಪಕ್ಷ ನನಗೆ ಹೊಡೆದಿದ್ರು ಬಿಟ್ಬಿಡ್ತಾ ಇದ್ದೇನು. ಆದ್ರೆ ಪ್ರೀನ್ ಮೇಲೆ ಆಸಿಡ್ ಹಾಕ್ತೀನಿ ಅಂತ ಒಂದೇ ಒಂದ್ ಲೈನ್ ಬಿಟ್ಟ ನೋಡು, ಅವನ್ ಲೈಫ್ ಅಲ್ಲೇ ಮೇಜರ್ ಮಿಸ್ಟೇಕ್ ಅದು. ಆಗ್ತೀನಿ ಅಂದ, ಆಗ್ಲಿಲ್ವಲ್ಲ. ಎದುರ್ಸಕ್ ಹೇಳಿರ್ಬೋದು. ಎದುರ್ಸಕ್ಕೆ ಹೇಳಿರೋದು, ನಾನ್ ಪ್ರೀನ್ ವಿಷಯಕ್ಕೆ ಎದ್ರುಕೊಂತೀನಿ ಅಂತ ಗೊತ್ತಿದ್ದು ಹೇಳಿರೋದು. ಗಾಬರಿ ಬೀಳ್ಲೇಬೇಕು. ಲೊಬ್ಬುಸ ಎತ್ತೋ ಗಾಡಿ, ರಾತ್ರಿ ಒಳಗೆ ಕೋಲಾರಲ್ಲಿ ಇರ್ಬೇಕು, ಟ್ರಾಫಿಕ್ ಜಾಸ್ತಿ.